ಹಲೋ ವಿದ್ಯಾ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇದ ಸಂಸ್ಕರಿಗೆ ಸ್ವಾಗತ ಸುಸ್ವಾಗತ. ಎಷ್ಟೋ ನೆಚ್ಚಿನ ವಿದ್ಯಾರ್ಥಿ ಮಿತ್ರರು ಕೇಳ್ತಾ ಇದ್ರು, ಏನಪ್ಪಾ ಅಂತಂದ್ರೆ, ಸರ್ ಸೆಕೆಂಡ್ ಪಿಯುಸಿ ಆನ್ಯುವಲ್ ಎಕ್ಸಾಮ್ ನ ಎಕನಾಮಿಕ್ಸ್ ಗೆ ಸಂಬಂಧಪಟ್ಟ ಹಾಗೆ 6 ಅಂಕದ ಪ್ರಶ್ನೆಗಳು ಅಂದ್ರೆ 6 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ನ ತಿಳಿಸ್ಕೊಡಿ ಸರ್ ಅಂತ ಕೇಳ್ತಾ ಇದ್ರು ಖಂಡಿತ ವಿದ್ಯಾರ್ಥಿ ಮಿತ್ರರೇ. ಸೊ ಕನ್ನಡ ಮಾಧ್ಯಮ ಮತ್ತೆ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಸೊ ಈ ಒಂದು ವಿಡಿಯೋದಲ್ಲಿ 6 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ನ ತಿಳ್ಕೊಳ್ತಾ ಹೋಗೋಣ. ಓಕೆ, ಜೊತೆಗೆ ನೀವೇನಾದ್ರೂ ಕೂಡ ಹೊಸದಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಗೆ ಯಾವ ಸಬ್ಜೆಕ್ಟ್ಸ್ ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಅದರಲ್ಲಿ ಮೊದಲನೇ ಚಾಪ್ಟರ್ ಅಲ್ಲಿ 6 ಮಾರ್ಕ್ಸ್ ಕ್ವಶನ್ ಬರೋದಿಲ್ಲ, ಸೊ ಎರಡನೇ ಚಾಪ್ಟರ್ ಇಂದ ಬರುತ್ತೆ. ನಿಮ್ಮ ಬ್ಲೂ ಪ್ರಿಂಟ್ ಪ್ರಕಾರ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಮೊದಲಿಗೆ ಚಾಪ್ಟರ್ 2 ನಲ್ಲಿ ಯಾವ್ಯಾವ ಕೇಳ್ತಾರೆ, ಮೊದಲನೇ ಪ್ರಶ್ನೆ, ಎಕ್ಸ್ಪ್ಲೈನ್ ದ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ವಿತ್ ದ ಹೆಲ್ಪ್ ಆಫ್ ಎ ಟೇಬಲ್ ಅಂಡ್ ಡಯಾಗ್ರಾಮ್. ಕ್ವಶನ್ ನಂಬರ್ 2, ಎಕ್ಸ್ಪ್ಲೈನ್ ಇನ್ ದ ಫೀಚರ್ಸ್ ಆಫ್ ಇಂಡಿಫರೆನ್ಸ್ ಕರ್ವ್ ವಿತ್ ದ ಹೆಲ್ಪ್ ಆಫ್ ಎ ಡಯಾಗ್ರಾಮ್. ನೆಕ್ಸ್ಟ್ ಕ್ವಶನ್ ನಂಬರ್ 3, ಎಕ್ಸ್ಪ್ಲೈನ್ ದ ಮೂಮೆಂಟ್ ಅಲಾಂಗ್ ದ ಡಿಮ್ಯಾಂಡ್ ಕರ್ವ್ ಅಂಡ್ ಶಿಫ್ಟ್ ಇನ್ ಡಿಮ್ಯಾಂಡ್ ಕರ್ವ್ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್. ಸೊ ಕನ್ನಡದಲ್ಲಿ ಯಾವ ರೀತಿ ಕೇಳ್ತಾರೆ ನೋಡೋಣಲ್ವ. ಅದೆರಡಕ್ಕೆ ಸಂಬಂಧಪಟ್ಟ ಹಾಗೆ ಟೇಬಲ್ ಮತ್ತು ರೇಖಾಚಿತ್ರದ ಸಹಾಯದಿಂದ ಕನಿಷ್ಠ ಉಪಯುಕ್ತತೆಯನ್ನ ಕಡಿಮೆ ಮಾಡುವ ಕಾನೂನನ್ನ ವಿವರಿಸಿ. ಎರಡನೇ ಪ್ರಶ್ನೆ, ರೇಖಾಚಿತ್ರದ ಸಹಾಯದಿಂದ ಉದಾಸೀನತೆಯ ವಕ್ರಾಕೃತಿಗಳ ವೈಶಿಷ್ಟ್ಯಗಳನ್ನು ವಿವರಿಸಿ. ಮೂರನೇ ಪ್ರಶ್ನೆ, ಡಿಮ್ಯಾಂಡ್ ಕರ್ವ್ ಮತ್ತು ಶಿಫ್ಟ್ ಇನ್ ಡಿಮ್ಯಾಂಡ್ ಕರ್ವ್ ರೇಖಾಚಿತ್ರದ ಜೊತೆಗೆ ಚಲನೆಯನ್ನ ವಿವರಿಸಿ. ಇನ್ನು ಚಾಪ್ಟರ್ 3 ನಲ್ಲಿ ನೋಡೋಣ, ಎಕ್ಸ್ಪ್ಲೈನ್ ದ ವೇರಿಯಸ್ ಶಾರ್ಟ್ ರನ್ ಕೋಸ್ಟ್ಸ್ ವಿತ್ ದ ಹೆಲ್ಪ್ ಆಫ್ ಎ ಟೇಬಲ್. ನೆಕ್ಸ್ಟ್ ಕ್ವಶನ್ ನಂಬರ್ 2, ಎಕ್ಸ್ಪ್ಲೈನ್ ದ ಲಾ ಆಫ್ ವೇರಿಯಬಲ್ ಪ್ರೊಪೋರ್ಷನ್ಸ್ ವಿತ್ ದ ಹೆಲ್ಪ್ ಆಫ್ ಎ ಡಯಾಗ್ರಾಮ್. ಕನ್ನಡದಲ್ಲಿ ಯಾವ ರೀತಿ ಕೇಳ್ತಾರೆ ಅನ್ನೋದನ್ನ ನೋಡೋಣ. ಟೇಬಲ್ ಸಹಾಯದಿಂದ ವಿವಿಧ ಅಲ್ಪಾವಧಿಯ ವೆಚ್ಚಗಳನ್ನ ವಿವರಿಸಿ. ಪ್ರಶ್ನೆ 2, ರೇಖಾಚಿತ್ರದ ಸಹಾಯದಿಂದ ವೇರಿಯಬಲ್ ಅನುಪಾತಗಳ ನಿಯಮವನ್ನ ವಿವರಿಸಿ. ನೆಕ್ಸ್ಟ್ ಚಾಪ್ಟರ್ 4 ರಲ್ಲಿ ನೋಡೋಣ. ಚಾಪ್ಟರ್ 4 ಅಲ್ಲಿ, ಎಕ್ಸ್ಪ್ಲೈನ್ ದ ಶಾರ್ಟ್ ರನ್ ಸಪ್ಲೈ ಕರ್ವ್ ಆಫ್ ಎ ಫೇರ್ ವಿತ್ ದ ಹೆಲ್ಪ್ ಆಫ್ ಎ ಡಯಾಗ್ರಾಮ್. ನಂಬರ್ 2, ಎಕ್ಸ್ಪ್ಲೈನ್ ಮಾರ್ಕೆಟ್ ಸಪ್ಲೈ ಕರ್ವ್ ವಿತ್ ದ ಹೆಲ್ಪ್ ಆಫ್ ಎ ಡಯಾಗ್ರಾಮ್. ಅದೇ 4, ಕನ್ನಡದಲ್ಲಿ ನೋಡೋಣ, ರೇಖಾಚಿತ್ರದ ಸಹಾಯದಿಂದ ಸಂಸ್ಥೆಯ ಅಲ್ಪಾವಧಿಯ ಪೂರೈಕೆಯ ರೇಖೆಯನ್ನ ವಿವರಿಸಿ. ಪ್ರಶ್ನೆ 2, ರೇಖಾಚಿತ್ರದ ಸಹಾಯದಿಂದ ಮಾರುಕಟ್ಟೆ ಪೂರೈಕೆ ರೇಖೆಯನ್ನ ವಿವರಿಸಿ. ಇನ್ನು ಚಾಪ್ಟರ್ 5 ನಲ್ಲಿ ನೋಡೋಣ ಏನೇನು ಕೇಳ್ತಾರೆ ಅಂತ ಹೇಳಿ, ಎಕ್ಸ್ಪ್ಲೈನ್ ದ ಸಿಮಿಲ್ಟೇನಿಯಸ್ ಶಿಫ್ಟ್ಸ್ ಆಫ್ ಡಿಮ್ಯಾಂಡ್ ಅಂಡ್ ಸಪ್ಲೈ ಕರ್ವ್ ಇನ್ ಪರ್ಫೆಕ್ಟ್ ಕಾಂಪಿಟೇಷನ್ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್ಸ್. ಕ್ವಶನ್ ನಂಬರ್ 2, ಎಕ್ಸ್ಪ್ಲೈನ್ ದ ಮಾರ್ಕೆಟ್ ಇಕ್ವಿಲಿಬ್ರಿಯಂ ವಿತ್ ಅ ಫಿಕ್ಸ್ಡ್ ನಂಬರ್ ಆಫ್ ಫಿರ್ಮ್ಸ್ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್. ಕ್ವಶನ್ ನಂಬರ್ 3, ಸಪೋಸ್ ದ ಡಿಮ್ಯಾಂಡ್ ಅಂಡ್ ಸಪ್ಲೈ ಕರ್ವ್ ಆಫ್ ವೀಟ್ ಆರ್ ಗಿವನ್ ಬೈ ಕ್ಯೂ ಡಿ ಈಕ್ವಲ್ಸ್ 200 - P ಅಂಡ್ ಕ್ಯೂ ಎಸ್ ಈಕ್ವಲ್ಸ್ 120 + P ಅಂಡ್ ದನ್ ಆಪ್ಷನ್ಸ್ ಎ ಕೊಟ್ಟಿದ್ರೆ ಫೈಂಡ್ ದ ಇಕ್ವಿಲಿಬ್ರಿಯಂ ಪ್ರೈಸ್, ಅಂಡ್ ದೆನ್ ಆಪ್ಷನ್ಸ್ ಬಿ ಫೈಂಡ್ ದ ಇಕ್ವಿಲಿಬ್ರಿಯಂ ಕ್ವಾಂಟಿಟಿ ಅಂಡ್ ಡಿಮ್ಯಾಂಡ್ ಸಪ್ಲೈ, ಅಂಡ್ ದೆನ್ ಸಿ ಫೈಂಡ್ ದ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಅಂಡ್ ಸಪ್ಲೈ ವ್ಯಾನ್ ಪಿ ಲೆಸ್ ದನ್ ಇಕ್ವಿಲಿಬ್ರಿಯಂ ಪ್ರೈಸ್. ನೋಡೋಣ, ಆಪ್ಷನ್ಸ್ ಡಿ ಕೂಡ ಇದೆ, ಫೈಂಡ್ ದ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಅಂಡ್ ಸಪ್ಲೈ ವ್ಯಾನ್ ಪಿ ಗ್ರೇಟರ್ ದ್ಯಾನ್ ಇಕ್ವಿಲಿಬ್ರಿಯಂ ಪ್ರೈಸ್. ಸೊ ಅಧ್ಯಾಯ 5ಕ್ಕೆ ಸಂಬಂಧಪಟ್ಟಾಗಿ ತಿಳ್ಕೊಳ್ತಾ ಹೋಗೋಣ. ಕನ್ನಡದಲ್ಲಿ, ರೇಖಾಚಿತ್ರಗಳ ಸಹಾಯದಿಂದ ಪರಿಪೂರ್ಣ ಸ್ಪರ್ಧೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆಯ ರೇಖೆಯ ಏಕಕಾಲಿಕ ಬದಲಾವಣೆಗಳನ್ನು ವಿವರಿಸಿ. ಕ್ವಶನ್ ನಂಬರ್ 2, ರೇಖಾಚಿತ್ರದ ಸಹಾಯದಿಂದ ಸ್ಥಿರ ಸಂಖ್ಯೆಯ ಸಂಸ್ಥೆಗಳೊಂದಿಗೆ ಮಾರುಕಟ್ಟೆ ಸಮತೋಲನವನ್ನು ವಿವರಿಸಿ. ನೆಕ್ಸ್ಟ್ 3ನೇ ಪ್ರಶ್ನೆ ನೋಡೋಣ, ಗೋಲಿಯ ಬೇಡಿಕೆ ಮತ್ತು ಪೂರೈಕೆಯ ವಕ್ರ ರೇಖೆಗಳನ್ನು ಕ್ಯೂ ಡಿ ಈಕ್ವಲ್ಸ್ 200 - P ಮತ್ತು ಕ್ಯೂ ಎಸ್ ಈಕ್ವಲ್ಸ್ 120 + P ಇಂದ ನೀಡಲಾಗಿದೆ. ಓಕೆ, ಪ್ಲಸ್ ಪಿ ಇಂದ ನೀಡಲಾಗಿದೆ ಎಂದು ಭಾವಿಸೋಣ. ಅದರಲ್ಲಿ ಎ ಸಮತೋಲನ ಬೆಲೆಯನ್ನ ಕಂಡುಹಿಡಿಯಿರಿ, ಬಿ ಸಮತೋಲನದ ಪ್ರಮಾಣ ಮತ್ತು ಬೇಡಿಕೆ ಪೂರೈಕೆಯನ್ನ ಕಂಡುಹಿಡಿಯಿರಿ. ನೆಕ್ಸ್ಟ್ ಆಪ್ಷನ್ ಸಿ ಕೂಡ ಇದೆ, ಪಿ ಲೆಸ್ ದನ್ ಸಮತೋಲನ ಬೆಲೆಯಾದಾಗ ಬೇಡಿಕೆ ಮತ್ತು ಪೂರೈಕೆ ಪ್ರಮಾಣವನ್ನ ಕಂಡುಹಿಡಿಯಿರಿ. ಆಪ್ಷನ್ಸ್ ಡಿ, ಪಿ ಗ್ರೇಟರ್ ದೆನ್ ಸಮತೋಲನ ಬೆಲೆಯಾದಾಗ ಬೇಡಿಕೆ ಮತ್ತು ಪೂರೈಕೆಯ ಪ್ರಮಾಣವನ್ನ ಕಂಡುಹಿಡಿಯಿರಿ. ಚಾಪ್ಟರ್ 6 ನೋಡೋಣ, ಎಕ್ಸ್ಪ್ಲೈನ್ ದ ಶಾರ್ಟ್ ರನ್ ಇಕ್ವಿಲಿಬ್ರಿಯಂ ಆಫ್ ಎ, ಓಕೆ, ಇಕ್ವಿಲಿಬ್ರಿಯಂ ಆಫ್ ಎ ಮೊನೋಪೊಲಿ ಫೇರ್ಮ್ ವಿತ್ ದ ಹೆಲ್ಪ್ ಆಫ್ ದ ಸಿಂಪಲ್ ಕೇಸ್ ಆಫ್ 0 cost. ಸೊ ಇನ್ನು ಕ್ವಶನ್ ನಂಬರ್ 2 ನೋಡೋಣ, ಎಕ್ಸ್ಪ್ಲೈನ್ ದ ಶಾರ್ಟ್ ರನ್ ಇಕ್ವಿಲಿಬ್ರಿಯಂ, ಓಕೆ, ಇಕ್ವಿಲಿಬ್ರಿಯಂ ಆಫ್ ಎ ಮೊನೋಪೊಲಿಸ್ಟ್ ಫೇರ್ಮ್
when the cost of production is positive by using T or anti-C curves with the help of a diagram. Question number three, explain how the films behave in oligopoly. So, ಇನ್ನು ಅಧ್ಯಾಯ ಆರರಲ್ಲಿ ಕನ್ನಡದಲ್ಲಿ ಯಾವ ರೀತಿ ಕೇಳ್ತಾರೆ ನೋಡೋಣಲ್ವಾ. ಓಕೆ, ಶೂನ್ಯ ವೆಚ್ಚದ ಸರಳ ಪ್ರಕರಣದ ಸಹಾಯದಿಂದ ಏಕಸ್ವಾಮ್ಯದ ಸಂಸ್ಥೆಯ ಅಲ್ಪಾವಧಿಯ ಸಮತೋಲನವನ್ನ ವಿವರಿಸಿ ಅಂತ ಕೇಳ್ತಾರೆ. ಸೊ ಅದೇ ರೀತಿಯಾಗಿ ಕ್ವಶನ್ ನಂಬರ್ ಟೂ, ಪ್ರಶ್ನೆ ಎರಡು, ಏಕಸ್ವಾಮ್ಯದ ಸಂಸ್ಥೆಯ ಅಲ್ಪಾವಧಿಯ ಸಮತೋಲನವನ್ನ ವಿವರಿಸಿ. ಒಂದು ರೇಖಾಚಿತ್ರದ ಸಹಾಯದಿಂದ ಟಿ ಆರ್ ಮತ್ತು ಟಿ ಸಿ ಕರ್ವ್ಗಳನ್ನ ಬಳಸಿಕೊಂಡು ಉತ್ಪಾದನಾ ವೆಚ್ಚವು ಧನಾತ್ಮಕವಾಗಿರುತ್ತದೆ. ಅದೇ ರೀತಿಯಾಗಿ ಕ್ವಶನ್ ನಂಬರ್ ತ್ರೀ, ಸಂಸ್ಥೆಗಳು ಒಲಿಗೋಪಾಲಿಯಲ್ಲಿ ಹೇಗೆ ವರ್ತಿಸುತ್ತವೆ ಎಂಬುದನ್ನ ವಿವರಿಸಿ. ಇನ್ನು ಚಾಪ್ಟರ್ ಏಟ್ ಅಲ್ಲಿ ನೋಡೋಣ. ಎಕ್ಸ್ಪ್ಲೈನ್ ದ ಮ್ಯಾಕ್ರೋ ಎಕನಾಮಿಕ್ ಐಡೆಂಟಿಟೀಸ್. ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಎಕ್ಸ್ಪೆಂಡಿಚರ್ ಮೆಥಡ್ ಆಫ್ ಮೆಷರಿಂಗ್ ಜಿ ಡಿ ಪಿ. ನೆಕ್ಸ್ಟ್, ಎಕ್ಸ್ಪ್ಲೈನ್ ಇನ್ ನ್ಯೂಮೆರಿಕಲ್ ಎಕ್ಸಾಂಪಲ್ ಟು ಶೋ ದಟ್ ಆಲ್ ದ ತ್ರೀ ಮೆಥಡ್ಸ್ ಆಫ್ ಎಸ್ಟಿಮೇಟಿಂಗ್ ಜಿ ಡಿ ಪಿ ಗಿವ್ ಅಸ್ ದ ಸೇಮ್ ಆನ್ಸರ್. ಕ್ವಶನ್ ನಂಬರ್ ಫೋರ್, ರೈಟ್ ಡೌನ್ ಸಮ್ ಆಫ್ ದ ಲಿಮಿಟೇಷನ್ಸ್ ಆಫ್ ಯೂಸಿಂಗ್ ಜಿ ಡಿ ಪಿ ಆಸ್ ಆನ್ Index of welfare of a country. So, ಕನ್ನಡದಲ್ಲಿ ಯಾವ ರೀತಿ ಕೇಳ್ತಾರೆ ನೋಡೋಣಲ್ವಾ. ಸ್ಥೂಲ ಆರ್ಥಿಕ ಗುರುತುಗಳನ್ನು ವಿವರಿಸಿ. ಪ್ರಶ್ನೆ ಎರಡು, ಜಿ ಡಿ ಪಿ ಅನ್ನ ಅಳೆಯುವ ಖರ್ಚು ವಿಧಾನವನ್ನ ಸಂಕ್ಷಿಪ್ತವಾಗಿ ವಿವರಿಸಿ. ಪ್ರಶ್ನೆ ಮೂರು, ಜಿ ಡಿ ಪಿ ಅನ್ನ ಅಂದಾಜು ಮಾಡುವ ಎಲ್ಲಾ ಮೂರು ವಿಧಾನಗಳು ನಮಗೆ ಒಂದೇ ಉತ್ತರವನ್ನು ನೀಡುತ್ತವೆ ಎಂಬುದನ್ನು ತೋರಿಸಲು ಸಂಖ್ಯಾತ್ಮಕ ಉದಾಹರಣೆಯನ್ನು ವಿವರಿಸಿ. ಪ್ರಶ್ನೆ ನಾಲ್ಕು, ಜಿ ಡಿ ಪಿ ಅನ್ನ ದೇಶದ ಕಲ್ಯಾಣದ ಸೂಚ್ಯಾಂಕವಾಗಿ ಬಳಸುವ ಕೆಲವು ಮಿತಿಗಳನ್ನ ಬರೆಯಿರಿ. ಸೊ ಇನ್ನು ಚಾಪ್ಟರ್ ನಂಬರ್ ನೈನ್ ನೋಡೋಣ. ಚಾಪ್ಟರ್ ನಂಬರ್ ನೈನ್ ಅಲ್ಲಿ ಯಾವ ರೀತಿಯಾಗಿ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಎಕ್ಸ್ಪ್ಲೈನ್ ದ ಫಂಕ್ಷನ್ಸ್ ಆಫ್ ಮನಿ. ಹೌ ಡಸ್ ಮನಿ ಓವರ್ಕಮ್ ದ ಶಾರ್ಟ್ ಕಮಿಂಗ್ಸ್ ಆಫ್ ಎ ಬ್ಯಾಟರ್ ಸಿಸ್ಟಮ್. ಸೊ ಅದೇ ರೀತಿಯಾಗಿ ಕ್ವಶನ್ ನಂಬರ್ ಟೂ, ರೈಟ್ ದ ಸ್ಟೋರಿ ಆಫ್ ಗೋಲ್ಡ್ ಸ್ಮಿತ್ ಲಾಲಾಸ್ ಆನ್ ದ ಪ್ರೊಸೆಸ್ ಆಫ್ ಡೆಪಾಸಿಟ್ ಅಂಡ್ ಲೋನ್ ಕ್ರೆಡಿಟ್ ಕ್ರಿಯೇಷನ್ಸ್ ಬೈ ಕಮರ್ಷಿಯಲ್ ಬ್ಯಾಂಕ್ಸ್. And question number three, explain the open market operation. ಅದೇ ರೀತಿಯಾಗಿ ಅಧ್ಯಾಯ ಒಂಬತ್ತರಲ್ಲಿ ಕನ್ನಡದಲ್ಲಿ ನೋಡೋಣ ಪ್ರಶ್ನೆಗಳನ್ನ. ಒಂದೇ ಪ್ರಶ್ನೆ, ಹಣದ ಕಾರ್ಯಗಳನ್ನ ವಿವರಿಸಿ. ವಿನಿಮಯ ವ್ಯವಸ್ಥೆಯ ಕೊರತೆಯನ್ನ ಹಣವು ಹೇಗೆ ನಿವಾರಿಸುತ್ತದೆ? ಪ್ರಶ್ನೆ ಎರಡು, ವಾಣಿಜ್ಯ ಬ್ಯಾಂಕ್ಗಳಿಂದ ಠೇವಣಿ ಮತ್ತು ಸಾಲ ಅಂದ್ರೆ ಕ್ರೆಡಿಟ್ ಸೃಷ್ಟಿ ಪ್ರಕ್ರಿಯೆ ಮೇಲೆ ಚಿನ್ನದ ಸ್ಮಿತ್ ಲಾಲಾಸ್ ಕಥೆಯನ್ನ ಬರೆಯಿರಿ. ಇದಕ್ಕೆ ಈ ಒಂದು ಪ್ರಶ್ನೆಗೆ ಮುಂದಿನ ವಿಡಿಯೋದಲ್ಲಿ ತುಂಬಾ ಸಲ ಕೇಳಿದ್ರೆ, ಜೊತೆಗೆ ಆನ್ಸರ್ಸ್ ಈ ಒಂದು ಪ್ರಶ್ನೆಗೆ ಬೇಕು ಅಂತಂದ್ರೆ ನಿಮಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಇಂಗ್ಲಿಷ್ ಅಲ್ಲಿ ಮತ್ತೆ ಕನ್ನಡದಲ್ಲಿ ಯಾವ ಒಂದು ಭಾಷೆಯಲ್ಲಿ ಬೇಕು, ಯಾವ ಒಂದು ಲ್ಯಾಂಗ್ವೇಜ್ ಅಲ್ಲಿ ಬೇಕು ಅಂತ ಹೇಳಿ. ಪ್ರಶ್ನೆ ಮೂರು, ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆಯನ್ನ ವಿವರಿಸಿ. ಇನ್ನು ಅಧ್ಯಾಯ ಹತ್ತರಲ್ಲಿ ನೋಡೋಣ. ಎಕ್ಸ್ಪ್ಲೈನ್ ದ ಎಫೆಕ್ಟ್ಸ್ ಆಫ್ ಆನ್ ಆಟೋನಮಸ್ ಚೇಂಜ್ ಇನ್ ಅಗ್ರಿಗೇಟ್ ಡಿಮ್ಯಾಂಡ್ ಆನ್ ಇನ್ಕಮ್ ಅಂಡ್ ಔಟ್ಪುಟ್. ಕ್ವಶನ್ ನಂಬರ್ ಟೂ, ಎಕ್ಸ್ಪ್ಲೈನ್ ದ ಸಪ್ಲೈ ಸೈಡ್ ಆಫ್ ಮ್ಯಾಕ್ರೋ ಎಕನಾಮಿಕ್ ಇಕ್ವಿಲಿಬ್ರಿಯಂ. ಇನ್ನು ಅಧ್ಯಾಯದಲ್ಲಿ ಕನ್ನಡದಲ್ಲಿ ಯಾವ ರೀತಿಯಾದ ಪ್ರಶ್ನೆಗಳು ಬರುತ್ತೆ ಅನ್ನೋದನ್ನ ನೋಡೋದಾದ್ರೆ, ಆದಾಯ ಮತ್ತು ಉತ್ಪಾದನೆಯ ಮೇಲೆ ಒಟ್ಟು ಬೇಡಿಕೆಯಲ್ಲಿನ ಸ್ವಾಯತ್ತ ಬದಲಾವಣೆಯ ಪರಿಣಾಮವನ್ನ ವಿವರಿಸಿ. ಪ್ರಶ್ನೆ ಎರಡು, ಸ್ಥೂಲ ಆರ್ಥಿಕ ಸಮತೋಲನದ ಪೂರೈಕೆಯ ಭಾಗವನ್ನು ವಿವರಿಸಿ. ಚಾಪ್ಟರ್ 11, ಎಕ್ಸ್ಪ್ಲೈನ್ ದ ಕ್ಲಾಸಿಫಿಕೇಶನ್ ಆಫ್ ರಿಸ್ಕ್ಸ್. ಕ್ವಶನ್ ನಂಬರ್ ಟೂ, ಎಕ್ಸ್ಪ್ಲೈನ್ ದ ಕ್ಲಾಸಿಫಿಕೇಶನ್ ಆಫ್ ಎಕ್ಸ್ಪೆಂಡಿಚರ್. ಕ್ವಶನ್ ನಂಬರ್ ತ್ರೀ, ಎಕ್ಸ್ಪ್ಲೈನ್ ಸಾರಿ ದ ಫಿಸಿಕಲ್ ಡೆಫಿಸಿಟ್ ಗಿವ್ಸ್ ಬೋರಿಂಗ್ ರಿಕ್ವೈರ್ಮೆಂಟ್ಸ್ ಆಫ್ ದ ಗವರ್ಮೆಂಟ್ ಎಕ್ಸ್ಕ್ಲೂಡೆಡ್. ಓಕೆ, ಸೊ ಇದರಲ್ಲಿ ಕನ್ನಡದಲ್ಲಿ ಏನೇನು ಕೇಳ್ತಾರೆ ನೋಡೋಣ. ರಸೀದಿಗಳ ವರ್ಗೀಕರಣವನ್ನು ವಿವರಿಸಿ. ಪ್ರಶ್ನೆ ಎರಡು, ಖರ್ಚಿನ ವರ್ಗೀಕರಣವನ್ನು ವಿವರಿಸಿ. ಪ್ರಶ್ನೆ ಮೂರು, ವಿತ್ತೀಯ ಕೊರತೆಯು ಸರ್ಕಾರದ ಬಿಲದ ಅವಶ್ಯಕತೆಗಳನ್ನ ನೀಡುತ್ತದೆ, ಸ್ಪಷ್ಟಪಡಿಸಿ ಅಥವಾ ಸ್ಪಷ್ಟೀಕರಿಸಿ. ಓಕೆ, ಇದಿಷ್ಟು ನೀವು ಬರೀಬೇಕಾಗುತ್ತೆ. ಇನ್ನು ಚಾಪ್ಟರ್ ನ 12 ಅಲ್ಲಿ ಅಧ್ಯಾಯ 12 ಏನೇನು ಕ್ವಶನ್ಸ್ ಕೇಳ್ತಾರೆ ಅಂತ ನೋಡೋಣ. ರೈಟ್ ಎ ನೋಟ್ ಆನ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ವಿತ್ ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ಸ್ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್. ಇನ್ನು ಕ್ವಶನ್ ನಂಬರ್ ತ್ರೀ ನೋಡೋಣ. ರೈಟ್ ಎ ಶಾರ್ಟ್ ಓಕೆ ರೈಟ್ ಎ ಶಾರ್ಟ್ ಆನ್ ದ ಗೋಲ್ಡ್ ಸ್ಟ್ಯಾಂಡರ್ಡ್. ಇನ್ನು ಕನ್ನಡದಲ್ಲಿ ಕೇಳ್ತಾರೆ, ಯಾವ ರೀತಿ ಕೇಳ್ತಾರೆ, ಪಾವತಿಯ ಸಮತೋಲನದ ಬಗ್ಗೆ ಟಿಪ್ಪಣಿ ಬರೆಯಿರಿ. ರೇಖಾಚಿತ್ರದ ಸಹಾಯದಿಂದ ಅಸ್ಥಿರ ವಿನಿಮಯ ದರಗಳೊಂದಿಗೆ ವಿದೇಶಿ ವಿನಿಮಯ ಮಾರುಕಟ್ಟೆಯನ್ನ ಸಂಕ್ಷಿಪ್ತವಾಗಿ ವಿವರಿಸಿ. ಇನ್ನು ಮೂರನೇ ಪ್ರಶ್ನೆ, ಚಿನ್ನದ ಮಾನದಂಡದ ಮೇಲೆ ಒಂದು ಚಿಕ್ಕದನ್ನ ಬರೆಯಿರಿ. ಚಿನ್ನದ ಮಾನದಂಡದ ಮೇಲೆ ನಿಮ್ಗೆ ಏನೇನು ಅನ್ಸುತ್ತೆ ಅದರ ಒಂದು ಮಾಹಿತಿಯನ್ನು ನೀವು ಬರೀಬೇಕಾಗುತ್ತೆ. ಎಲ್ಲರೂ ಕೂಡ ಆಲ್ ದ ಬೆಸ್ಟ್. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಜೊತೆಗೆ ನಿಮಗೆ ಯಾವ ಒಂದು ಸಬ್ಜೆಕ್ಟ್ಸ್ ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಎಲ್ಲ ಪಾಸಿಂಗ್ ಪ್ಯಾಕೇಜ್ ಬೇಕು ಅಂದ್ರೆ ಪ್ಲೇ ಲಿಸ್ಟ್ ಅಲ್ಲಿ ಇದೆ, ನೋಡ್ಕೊಳ್ಳಿ. ಆಲ್ ದ ಬೆಸ್ಟ್ ವಿದ್ಯಾರ್ಥಿ ಮಿತ್ರರೇ, ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.